ಆತ್ಮೀಯರೇ ಇವತ್ತು ವಚನ ಸಾಹಿತ್ಯ ವನ್ನ ಕುರಿತಾಗಿ ನಾನು ಕೆಲವೊಂದು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ತಮ್ಮ ಎದುರುಗಡೆ ಇದ್ದಿದ್ದೇನೆ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದ ಬಹು ಮುಖ್ಯ ರೂಪಗಳಲ್ಲಿ ಒಂದು 11ನೇ ಶತಮಾನದಲ್ಲಿ ಉದಯಿಸಿ 12ನೇ ಶತಮಾನದವರೆಗೂ ಇದು ಲಿಂಗಾಯತರ ಆಂದೋಲನ ಭಾಗವಾಗಿ ಬೆಳೆದು ಬಂತು ಜೊತೆಗೆ ಇದು ಸಾಹಿತ್ಯದ ಪರಿಭಾಷೆಯಾಗಿ ಒಂದು ಪ್ರಕಾರದ ಕಾವ್ಯ ಹಾಡಿದರೆ ಹಾಡಾಗುವ ಓದಿದರೆ ಗದ್ಯವಾಗುವಂತ ವಿಶಿಷ್ಟವಾದಂತ ಕಾವ್ಯ ಪ್ರಕಾರ ಜೊತೆಗೆ ಈ ವಚನ ಸಾಹಿತ್ಯವು ತನ್ನ ಕಾಲದಲ್ಲಿ ಅಭಿವ್ಯಕ್ತಿಗೆ ಸಂಗಾತಿಯಾಯಿತು ಎಂದರೆ ತಪ್ಪಾಗಲಿಕ್ಕಿಲ್ಲ ಹಾಗಿದ್ರೆ ಈ ವಚನಕಾರರಲ್ಲಿ ಅನೇಕ ವಚನಕಾರರು ಹಾಗೂ ವಚನಕಾರ್ತಿಯರನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ನಾನು ತಮ್ಮ ಎದುರಿಗೆ ಒಬ್ಬ ವಚನಕಾರ್ತಿಯೊಂದಿಗೆ ಬಂದಿದ್ದೇನೆ ಅವಳ ಹೆಸರು ಐದಕ್ಕಿ ಲಕ್ಕಮ್ಮ ಎಂದು ಶರಣರು ರೂಪಿಸಿದಂತ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ತನ್ನ ಬದುಕಿನ ಬಹಳ ಮುಖ್ಯ ಮೌಲ್ಯವಾಗಿ ಸ್ವೀಕರಿಸಿದಂತವಳು ನಮ್ಮ ಲಕ್ಕಮ್ಮ ಶರಣ ಶ್ರೇಷ್ಠ ಐದಕ್ಕಿ ಮಾರಯ್ಯನ ಪತ್ನಿಯವಳು ಮೂಲತಃ ಇವರು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದವರು ಈ ದಂಪತಿಗಳು ಬಸವಣ್ಣನವರ ಕೀರ್ತಿಯನ್ನು ಕೇಳಿದರು ಬಸವಣ್ಣನವರ ಕೀರ್ತಿಯನ್ನು ಕೇಳಿದ ನಂತರ ಅವರು ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಬಂದ ಮೇಲೆ ಆ ಕಲ್ಯಾಣದ ಮಹಾಮನೆಯ ಅಂಗಳದಲ್ಲಿ ಬಿದ್ದಂತ ಅಕ್ಕಿಯನ್ನು ಆಯ್ದುಕೊಂಡು ಜಂಗಮ ದಾಸೋಹವನ್ನು ಮಾಡುವ ಕಾಯಕವನ್ನು ಇವರು ಕೈಗೊಳ್ಳುತ್ತಾರೆ ಅದಾದ ಮೇಲೆ ಅದೇ ರೀತಿ ಅವರ ಕೆಲಸ ಈ ಮಹಾಮನೆಯ ಕಲ್ಯಾಣದಲ್ಲಿ ನಡೀತಾ ಇತ್ತು ಆದರೆ ಒಂದ್ಸಾರಿ ಏನಾಗುತ್ತಪ್ಪ ಅಂತಂದ್ರೆ ಬಸವಣ್ಣನವರು ಇವರ ಕಾಯಕ ದಾಸೋಹವನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಈ ಅಂಗಳದಲ್ಲಿ ಅಂದರೆ ಮಹಾಮನೆಯ ಅಂಗಳದಲ್ಲಿ ಬಹಳಷ್ಟು ಅಕ್ಕಿಯನ್ನು ಅಂದರೆ ದಿನ ಬೀಳುವುದಕ್ಕಿಂತ ಹೆಚ್ಚಾಗಿ ಅಕ್ಕಿಯನ್ನು ಅಲ್ಲಿ ಚೆಲ್ತಾ ಇದ್ದಾರೆ ಅವತ್ತು ಅಲ್ಲಿಗೆ ಬಂದಂಥ ಮಾರಯ್ಯ ಅವೆಲ್ಲ ಅಕ್ಕಿಯನ್ನು ಬಹಳಷ್ಟು ಸಂತೋಷದಿಂದ ಆಯ್ದುಕೊಂಡು ಹೆಂಡತಿಯ ಕೈಯಲ್ಲಿ ತಂದು ಕೊಡ್ತಾ ಇದ್ದಾನೆ ನೋಡ್ರಿ ನಮಗೆ ಸಿಗುವುದಕ್ಕಿಂತ ದುಪ್ಪಟ್ಟು ಸಿಕ್ಕಾಗ ನಾವು ಸಂತೋಷಗೊಳ್ಳುವುದು ಮನುಷ್ಯನ ಸಹಜ ಸ್ವಭಾವ ಆದರೆ ಈ ಮಾರಯ್ಯ ಆ ದುಪ್ಪಟ್ಟು ಅಕ್ಕಿಯನ್ನು ತಂದು ಹೆಂಡತಿಯ ಕೈಯಲ್ಲಿ ಕೊಟ್ಟಾಗ ಅವಳು ಖುಷಿಯಾಗುವುದರ ಬದಲಾಗಿ ಗಂಡನ ಮೇಲೆ ಕೋಪವನ್ನು ತೋರ್ತಾ ಇದ್ದಾಳೆ ಜೊತೆಗೆ ಏನು ಹೇಳ್ತಾಳಪ್ಪ ಅಂತಂದ್ರೆ ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ ಎನ್ನುವ ಮಾತನ್ನು ಅವಳು ಕೇಳ್ತಾ ಇದ್ದಾಳೆ ಅಂದರೆ ಅವಳು ಒಂದು ವಚನದಲ್ಲಿ ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ ಈ ಮಾತು ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಎನ್ನುವ ಮಾತುಗಳನ್ನು ಈ ವಚನದ ಮೂಲಕವಾಗಿ ಅವಳು ಹೇಳ್ತಾ ಇದ್ದಾಳೆ ಅಂದರೆ ಯಾವಾಗಲೂ ಒಂದೇ ಮನಸ್ಸಿನಲ್ಲಿ ಕಾಯಕವನ್ನು ಮಾಡ್ತಾ ಮಾಡ್ತಾ ಮಾರಯ್ಯ ಅಕ್ಕಿಯನ್ನು ತೆಗೆದುಕೊಂಡು ಬರ್ತಾ ಇದ್ದ ಇವತ್ತು ಯಾಕೆ ಮಾರಯ್ಯನ ಮನಸ್ಸು ಇಮ್ಮನವಾಯಿತು ಎರಡು ಬಗೆಯದಾಯಿತು ಹೊಯ್ದಾಟಕ್ಕೆ ಸಿಲುಕಿಕೊಂಡಿತು ಎನ್ನುವುದೇ ಅವಳ ಪ್ರಶ್ನೆ ಹಾಗಿದ್ರೆ ಒಮ್ಮನವನ್ನು ಇವತ್ತು ಮೀರಿ ಒಂದು ಮನಸ್ಸನ್ನು ಮೀರಿ ಇವತ್ತು ಎರಡು ಮನಸ್ಸಿನವರಾಗಿ ನೀವು ಇವತ್ತು ಅಕ್ಕಿಯನ್ನು ತೆಗೆದುಕೊಂಡು ಬಂದಿದ್ದೀರಿ ಇದು ನಿಮ್ಮ ಮನಸ್ಸಿನಿಂದ ತಂದದ್ದು ಆದರೆ ಬಸವಣ್ಣನವರು ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಆ ಅಂಗಳದಲ್ಲಿ ಚೆಲ್ಲಿದಂಥ ಅಕ್ಕಿಯೋ ಅಂಥೇಳಿ ಬಸವಣ್ಣನವರನ್ನೇ ಒಂದು ಪ್ರಶ್ನೆ ಮಾಡುವ ಕೆಚ್ಚದೆಯ ಒಬ್ಬ ಶರಣೆಯಾಗಿ ಆಯ್ದಕ್ಕಿ ಮಾರಮ್ಮ ಇವತ್ತು ನಮಗೆ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗಿದ್ಮೇಲೆ ಈ ಮಾತು ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಇವತ್ತೇನು ನೀವು ಅಕ್ಕಿ ತಂದಿದ್ದೀರಿ ಅದು ನಮ್ಮ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಂದರೆ ಅದು ಆ ಪೂಜೆಗೆ ಇವತ್ತು ಸಲ್ಲತಾ ಇಲ್ಲ ಯಾಕಂತಂದ್ರೆ ನಾವು ಹೆಚ್ಚಾಗಿ ಆಸೆಯನ್ನು ಮಾಡಿ ತಂದಂತಹ ಅಕ್ಕಿ ಇದು ಹಾಗಾಗಿ ಪೂಜೆಗೆ ನೈವೇದ್ಯಕ್ಕೆ ಇದು ಸಲ್ಲದು ಎನ್ನುವ ಮಾತನ್ನು ಅವಳು ಅಪರಪಕ್ಷವಾಗಿ ಹೇಳ್ತಾ ಇದ್ದಾಳೆ ಕೊನೆಗೆ ಹೋಗಿ ಅಲ್ಲಿಯೇ ಈ ಅಕ್ಕಿಯನ್ನು ಸುರಿದು ಬನ್ನಿ ಅಂಥೇಳಿ ಗಂಡನಿಗೆ ಅವಳು ಅಣತಿಯನ್ನು ಅಂದರೆ ಆರ್ಡರನ್ನು ಕೂಡ ಮಾಡುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಕೆಲವೊಂದು ಸಾರಿ ನಾವು ಮನುಷ್ಯರು ಕೂಡ ಇಮ್ಮನದಲ್ಲಿ ತೊಳೆದಾಡ್ತಾ ಇರ್ತವೆ ಅಂದರೆ ಎರಡು ಸಲ ಎರಡೆರಡು ಬಗೆಯ ಮನಸ್ಸುಗಳು ನಮ್ಗೆ ಉಂಟಾಗ್ತಾ ಇದ್ದಾವೆ ಉದಾಹರಣೆಗೆ ಹೇಳಬೇಕಂತಂದ್ರೆ ಆಂಗ್ಲ ಭಾಷೆಯ ಒಬ್ಬ ಶ್ರೇಷ್ಠ ನಾಟಕಕಾರ ಆದಂತಹ ವಿಲಿಯಂ ಶೇಕ್ಸ್ಪಿಯರ್ ಅವರು ಕೂಡ ಟು ಬಿ ಆರ್ ನಾಟ್ ಟು ಬಿ ಎನ್ನುವಂತಹ ಸಂದಿಗ್ಧತೆಯಲ್ಲಿ ಅವರು ಕೂಡ ತೊಳಲಾಡಿದ್ದಂಥದ್ದು ನಮ್ಮೆಲ್ಲರಿಗೆ ಗೊತ್ತೇ ಇದೆ ಹಾಗಾಗಿ ಇಲ್ಲಿ ಮುಂದೆ ಅವಳು ಹೇಳ್ತಾ ಹೇಳ್ತಾ ಕಾಯಕ ನಿಂದಿತ್ತು ಅಂದರೆ ಕಾಯಕ ಅಲ್ಲ ಇವತ್ತು ನೀವು ತಂದಂತಹ ಅಕ್ಕಿ ಆಸೆಯನ್ನು ನೀವು ಮಾಡಿದ್ರಿ ಅಕ್ಕಿ ಮೇಲೆ ಆಸೆಯನ್ನು ಮಾಡಿದ್ರಿ ಆಸೆ ಯಾರಿಗಿರಬೇಕು ಅನ್ನೋ ಮಾತನ್ನು ಕೂಡ ಅವಳಿಲ್ಲಿ ಹೇಳ್ತಾ ಇದ್ದಾಳೆ ಅಂದರೆ ಆಸೆ ಎಂಬುದು
ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ಎನ್ನುವಂತ ಪ್ರಶ್ನೆ. ಮುಂದೆ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ. ಈಸಕಿಯಾಸೆ ನಿಮಗೇಕೆ? ಈಶ್ವರನು ಒಪ್ಪ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಎನ್ನುವ ಮಾತನ್ನ ಈ ವಚನದ ಮುಖಾಂತರ ಬಹಳ ಅರ್ಥಗರ್ಭಿತವಾಗಿ ಅವಳು ನಮಗೊಂದು ಸಂದೇಶವನ್ನ ಕೊಡ್ತಾ ಇರೋದನ್ನ ನೋಡಿದ್ರೆ ನಿಜವಾಗಿಯೂ ಸಂತೋಷ ಆಗುತ್ತೆ. ಅಂತಂದ್ರೆ ಈ ಆಸೆ ಬಡವರಿಗಲ್ಲ, ಶರಣರಿಗಲ್ಲ. ಆ ಆಸೆಗಳು ಏನೇ ಇದ್ದರೂ ಕೂಡ ಅವು ಅರಸರಿಗೆ, ಅರಸಿಗೆ, ರಾಜ ಮತ್ತು ರಾಣಿಗೆ ಮಾತ್ರ ಇರಬೇಕು ಎನ್ನುವಂತ ಅರ್ಥವನ್ನ ಕೂಡ ಇಲ್ಲಿ ಹೇಳ್ತಾ ಶಿವಭಕ್ತರಿಗೆ ಈ ಆಸೆ ಅನ್ನುವಂತದ್ದು ಇರಬಾರದು. ಅಂದ್ರೆ ಈ ಶಿವಶರಣರು ಏನಿದ್ದಾರೆ, ಶರಣರು, ವಚನಕಾರರು ಇವರೆಲ್ಲರಿಗೆ ಆಸೆ ಅನ್ನುವಂತದ್ದು ಇರಬಾರದು. ಈ ಆಸೆಯಿಂದ ಅವರು ಗಾವದ ದೂರ ಇರಬೇಕಾಗುತ್ತೆ ಅನ್ನೋ ಮಾತನ್ನ ಕೂಡ ಅವಳು ಹೇಳ್ತಾ ಇದ್ದಾಳೆ. ಅಂದ್ರೆ ಒಂದು ಕಡೆ ಒಂದು ಮಾತನ್ನ ಹೇಳ್ತಾರೆ ಆಂಗ್ಲದಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ, ಇಫ್ ದ ವಿಶಸ್ ಫಾರ್ ಹಾರ್ಸಸ್ ಇವನ್ ದ ಬೆಗಾಸ್ ವುಡ್ ಹ್ಯಾವ್ ರೋಡ್ ದೆಮ್. ಅಂದರೆ ಈ ಆಸೆಗಳು ಕುದುರೆಗಳಾಗಿದ್ವು ಅಂತಂದರೆ ಖಂಡಿತವಾಗಿಯೂ ಭಿಕ್ಷುಕರು ಕೂಡ ಆ ಕುದುರೆಗಳನ್ನು ಏರ್ಕೊಂಡು ನಾಗಾಲೋಟದಲ್ಲಿ ಓಡಬಹುದಾಗಿತ್ತು ಅನ್ನುವಂಥ ಮಾತು. ಆತ್ಮೀಯರೇ, ನಮ್ಮ ಆಸೆಗಳಿಗೆ ಬಹುಶಃ ಕೊನೆ ಎಂಬುದೇ ಇಲ್ಲ. ಈ ನಮ್ಮ ಆಸೆಗಳೇನದವಲ್ಲ ಅವು ಅನ್ಲಿಮಿಟೆಡ್, ಅಂತಂದರೆ ಅವುಗಳಿಗೆ ಕೊನೆ ಎಂಬುದೇ ಇಲ್ಲ. ಹಾಗಾಗಿ ಒಂದು ಕಡೆ ಈ ದೇವರ ದಾಸಿಮಯ್ಯ ಈ ವಚನಕ್ಕೆ ಹೊಂದಿಕೊಂಡಂತೆ ದೇವರ ದಾಸಿಮಯ್ಯ ಕೂಡ ಒಂದು ವಚನದಲ್ಲಿ ಇದೇ ಒಂದು ಆಶಯ ಬರುವ ಹಾಗೆ ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವ ಆಸೆ, ಚಿಂತೆ, ಉಡಲಾರದೆ ಇಡುವ ಚಿಂತೆ, ಇಟ್ಟ ಮೇಲೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಹೀಗೆ ಇಂತಿ ಚಿಂತೆಗಳಲ್ಲಿ ಇದ್ದವರನ್ನು ಕಂಡೇ ನಿನಗಾಗಿ ಚಿಂತಿಸುವವರನ್ನು ಒಬ್ಬರನ್ನೂ ಕಾಣೇನ ಗುಹೇಶ್ವರ ಅನ್ನುವ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಅಂದರೆ ನಾವೆಲ್ಲ ಬೇರೆ ಬೇರೆ ವಿಷಯಗಳನ್ನು ಕುರಿತಾಗಿ ಚಿಂತೆಯನ್ನು ಮಾಡ್ತಾ ಇರ್ತೀವಿ, ಧ್ಯಾನಿಸ್ತಾ ಇರ್ತೇವೆ. ಆದರೆ ದೇವರನ್ನು ಕುರಿತಾಗಿ ಒಂದು ಧ್ಯಾನ ಅಥವಾ ಚಿಂತೆಯನ್ನು ಮಾಡುವುದು ಬಹುಶಃ ನಮ್ಮ ಒಂದು ದಿನನಿತ್ಯದ ಕ್ರಮದಲ್ಲಿ ಕಡಿಮೆನೇ ಅಂತ ಹೇಳ್ಬೋದು. ಮುಂದೆ ರೋಷ ಅನ್ನೋದು ಯಾರಿಗಿರಬೇಕು ನೋಡ್ರಿ. ಈ ಅರಿಷಡ್ವರ್ಗಗಳು ಅಂತ ಏನು ಹೇಳ್ತಾ ಇದ್ದಾರೆ, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಈ ಎಲ್ಲ ಮತ್ಸರಗಳನ್ನು ಮೋಹಗಳನ್ನು ತೊರೆದಂಥವರಾಗಿರಬೇಕು ನಮ್ಮ ಶರಣರು ಹಾಗೂ ವಚನಕಾರರು. ಮುಂದೆ ಈ ರೋಷ ಎಂಬುದು ಯಮದೂತರಿಗೆ ಅಲ್ಲದೆ ಅಜಾತರಿಗೆ ಉಂಟೆ ಅಯ್ಯ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಅವಳು ಮಾಡ್ತಾ ಇದ್ದಾಳೆ. ಅಂದರೆ ಈ ರೋಷ ಅನ್ನೋದು ಯಮನಿಗೆ ಮಾತ್ರ ಇರಬೇಕು. ಯಮ ಅಂತಂದರೆ ನಮ್ಮೆಲ್ಲರಿಗೆ ಕಾಣೋದು ಆತ ಒಂದು ಸಾವಿನ ಸಂಕೇತವಾಗಿ ನಮ್ಮ ಎದುರುಗಡೆ ಬಂದು ನಿಲ್ತಾ ಇದ್ದಾನೆ. ಅದೇ ರೀತಿ ನಕಾರಾತ್ಮಕವಾದಂತಹ ಒಂದು ಗುಣವನ್ನು ಕೂಡ ಯಮ ಅಂತಂದರೆ ನಾವು ನೀವೆಲ್ಲ ಮನಸ್ಸಿನ ಮೇಲೆ ತಂದುಕೊಳ್ತಾ ಇದ್ದೇವೆ. ಹಾಗಿದ್ರೆ ಈ ರೋಷ, ಕೋಪ, ತಾಪ, ಆಸೆ ಅವನ್ನೆಲ್ಲ ಬಿಟ್ಟುಬಿಡೋಣ. ತದನಂತರ ಈ ಸಕ್ಕಿ ಯಾಕೆ ನಿಮಗೇಕೆ? ದಿನ ತರ್ತಿದ್ರಲ್ಲ, ಅಷ್ಟೇ ಅಕ್ಕಿ ತರಬೇಕಾಗಿತ್ತು, ಯಾಕೆ ಇವತ್ತು ಜಾಸ್ತಿ ಅಕ್ಕಿಯನ್ನು ತಂದುಕೊಂಡ್ರಿ, ಇದ್ರ ಮೇಲೆ ಯಾಕೆ ಆಸೆ ಮಾಡಿದ್ರಿ? ಖಂಡಿತವಾಗಿಯೂ ಶಿವ, ಈಶ್ವರ ಇದನ್ನು ಒಪ್ಪಲಾರ ಎನ್ನುವ ಮಾತನ್ನು ಹೇಳ್ತಾ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ, ನೀವು ಅತಿಯಾದ ಆಸೆಯನ್ನು ಮಾಡಿದ್ರಿ ಅಂತಂದರೆ ಖಂಡಿತವಾಗಿಯೂ ನಾವು ಮಾರಯ್ಯನಿಂದ ದೂರ ಹೋಗ್ತಾ ಇದ್ದೇವೆ ಎನ್ನುವಂಥ ಮಾತು ಹೇಳ್ತಾ ಇದ್ದಾಳೆ. ಮುಂದೆ ಅದೇ ರೀತಿ ಹೇಳ್ತಾ ಇಲ್ಲಿ ಲಕ್ಕಮ್ಮನ ಬಗ್ಗೆ ಒಂಚೂರು ಮಾಹಿತಿಯನ್ನು ನಾವು ಪಡೆದುಕೊಳ್ಬೇಕಾಯ್ತು. ಅಂತಂದರೆ ಒಟ್ಟಾರೆಯಾಗಿ ಇಲ್ಲಿ 25 ವಚನಗಳು, ಲಕ್ಕಮ್ಮನ ವಚನಗಳು ಲಭ್ಯವಾಗಿವೆ. ಇವಳ ಅಂಕಿತ ನಾಮ ಈಗಾಗಲೇ ನಾವು ನೋಡಿದ್ದೀವಿ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಎನ್ನುವಂಥದ್ದು. ಅಂದರೆ ಎಲ್ಲವೂ ಸನ್ನಿವೇಶ ಪ್ರೇರಣೆಯಿಂದ ಹುಟ್ಟಿದ್ದುದಾದ್ರಿಂದ ಬಿಡಿ ಬಿಡಿಯಾಗಿದ್ದರೂ ಕೂಡ ಈ ಅವಳ ಎಲ್ಲ ವಚನಗಳಲ್ಲಿ ಭಾವದ ಒಂದು ಏಕ ಸೂತ್ರತೆ ಕಂಡು ಬರ್ತಾ ಇದೆ. ಇನ್ನು ಆವಾಗ ಜಾಸ್ತಿ ಅಕ್ಕಿಯನ್ನು ಚೆಲ್ಲಿದಂಥ ಬಸವಣ್ಣವರು ಅವಳನ್ನು ಪರೀಕ್ಷೆ ಮಾಡಿದ್ದಾಯಿತು. ತದನಂತರ ಅವಳು ಕೂಡ ಆ ಒಂದು ಸಂದರ್ಭಕ್ಕೆ ಪ್ರತಿಕ್ರಿಯೆಯಾಗಿ ಬಸವಣ್ಣನವರಿಗೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದಾಳೆ. ಏನಪ್ಪ ಅಂತಂದರೆ, ಹಾಗೆಯೇ ತಮ್ಮ ಮನ ಪರೀಕ್ಷಿಸಲು ಬಯಸಿದ ಬಸವಣ್ಣನವರಿಗೆ ತನ್ನ ಲಕ್ಷದ ಮೇಲೆ 96,000 ಜಂಗಮರನ್ನು ಕರೆದುಕೊಂಡು ತಮ್ಮ ಮನೆಗೆ ಆರೋಗಣೆಗೆ ಬರಬೇಕು ಅಂಥೇಳಿ ಅವಳು ಆಹ್ವಾನದಲ್ಲಿ ತಿಳಿಸ್ತಾ ಇದ್ದಾಳೆ.
ಹಾಗೆ ನಂತರ ಬಂದಂತಹ ಎಲ್ಲ ಜಂಗಮರಿಗೆ ಭಕ್ತಿಯಿಂದ ಅಡುಗೆಯನ್ನ ಬಡಿಸಿ ತೃಪ್ತಿಯನ್ನು ಪಡಿಸ್ತಾಳೆ. ಈ ಒಂದು ಘಟನೆಯಿಂದ ನಮಗೆ ಏನು ತಿಳಿದು ಬರ್ತಾ ಇದೆಪ್ಪ ಅಂತಂದ್ರೆ ಕಾಯಕದ ಮಹಿಮೆ ತುಂಬ ಹಿರಿದಾದುದು, ಅದನ್ನು ನಾವು ಅಲ್ಲಗಳೆಯುವಂತಿಲ್ಲ ಎನ್ನುವಂಥದ್ದಕ್ಕೆ ಈ ಒಂದು ಪ್ರಸಂಗ ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ ಮುಂದೆ ಗಂಡ ಕಾಯಕವನ್ನು ಮರೆತು ಅನುಭವ ಗೋಷ್ಠಿಯೊಳಗೆ ಆತ ಮೈ ಮರೆತಾಗ ಅವಳು ಆ ಒಂದು ಆತನ ಕಾಯಕವನ್ನು ಇಲ್ಲಿ ಎಚ್ಚರಿಸ್ತಾ ಇದ್ದಾಳೆ. ಕಾಯಕ ಮಾಡುವ ಒಂದು ನಿಟ್ಟನ್ನು ಅವಳು ಎಚ್ಚರಿಸ್ತಾ ಇದ್ದಾಳೆ. ಹೇಳ್ತಾ ಹೇಳ್ತಾ ಈ ಒಂದು ವಚನದಲ್ಲಿ ಏನು ಹೇಳ್ತಾಳಪ್ಪ ಅಂತಂದರೆ, ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳದನೆ, ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗಕ್ಕೆ, ಬೇಗ ಹೋಗು ಮಾರಯ್ಯ ಎನ್ನುವಂಥ ವಚನ ನೋಡ್ರಿ. ಇವತ್ತು ಈ ಕಾಯಕ ಅಂದರೆ ನಮ್ಮ ಕರ್ಮ, ನಾವು ಮಾಡುವಂತಹ ಒಂದು ಕರ್ತವ್ಯ ಬಹಳ ಮುಖ್ಯವಾದದ್ದು. ಆದರೆ ಎಷ್ಟೋ ಸಲ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಮಾಡುವಂತಹ ನಮ್ಮ ಕರ್ತವ್ಯವನ್ನು ಮರೆತು ಕರ್ತವ್ಯವನ್ನು ಮರಿತಾ ಇರ್ತೇವೆ. ಹಾಗಾಗಿ ಇಲ್ಲಿ ಡ್ಯೂಟಿ ಅನ್ನೋದು ಏನಿದೆ ಅಂತಂದರೆ, ಅದು ಇಫ್ ಯು ಡೂ ಯುವರ್ ಡ್ಯೂಟಿ ಕರೆಕ್ಟ್ಲಿ ಆಟೋಮ್ಯಾಟಿಕಲಿ ದ ಸಕ್ಸಸ್ ವಿಲ್ ಕ್ರೌನ್ ಯುವರ್ ಹೆಡ್ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಕರ್ತವ್ಯವನ್ನು, ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ಮಾಡ್ಕೊಂಡು ಹೋದರೆ ಸಾಕು, ಯಶಸ್ಸು ಅನ್ನೋದು ಏನೈತಿ ಅದು ತಮ್ಮ ತಲೆಗೆ ಕಿರೀಟವಾಗಿ ಬಂದು ಅಲಂಕಾರ ಮಾಡುತ್ತೆ ಅನ್ನೋ ಮಾತನ್ನು ಈಗಾಗಲೇ ಹಿರಿಯರು ಹೇಳಿದ್ದನ್ನು ನಾವು ನಿಮ್ಮೆಲ್ಲ ಕೇಳಿದ್ದೇವೆ. ಜೊತೆಗೆ ಈ ಕರ್ತವ್ಯ ಅನ್ನೋದು ಏನಪ್ಪ ಅಂತಂದರೆ, ಡ್ಯೂಟಿ ಈಸ್ ದ ಬ್ಯೂಟಿ ಆಫ್ ಅವರ್ ಲೈಫ್ ಅಂತ ಹೇಳ್ತಾರೆ. ಅಂದರೆ ನಾವು ಕರ್ತವ್ಯ ಬದ್ಧರಾಗಿದ್ವಿ ಅಂತಂದರೆ, ನಮ್ಮ ಕರ್ತವ್ಯದೊಳಗೆ ಸದಾ ನಾವು ನಿರತರಾಗಿದ್ವಿ ಅಂತಂದರೆ, ನಮ್ಮ ಜೀವನಕ್ಕೆ ಒಂದು ಸೌಂದರ್ಯವನ್ನು ತಂದುಕೊಡುವ ನಿಟ್ಟಿನಲ್ಲಿ ಆ ಕರ್ತವ್ಯ, ಆ ಕರ್ಮ ನಮ್ಮನ್ನು ಕಾಪಾಡ್ತಾ ಇದೆ ಅನ್ನೋದಕ್ಕೆ ಈ ಒಂದು ವಚನದಲ್ಲಿ ಅವಳು ಹೇಳ್ತಾ ಇಲ್ಲಿ ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳ್ದನೆ, ಬರೀ ಪೂಜೆ ಪುನಸ್ಕಾರ ಡಾಂಬಿಕವಾಗಿ ಮಾಡುವ ನಿಟ್ಟಿನೊಳಗೆ ನೀನು ನಿಲ್ಬೇಡ, ಅಲ್ಲಿ ನಿನ್ನ ಕರ್ತವ್ಯ, ನಿನ್ನ ಕಾಯಕ ನಿಲ್ತಾ ಇದೆ, ಹೋಗು ಬೇಗ. ಅದೇ ರೀತಿ ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದುಕೊಡು. ಭಾವಶುದ್ಧದಿಂದ ಹೋಗಬೇಕು. ಯಾವುದೇ ಒಂದು ಕರ್ತವ್ಯ ಮಾಡುವಾಗ ಭಾವಶುದ್ಧ, ಮನಃಶುದ್ಧ, ತನುಶುದ್ಧವಾಗಿ ನಾವು ಕರ್ತವ್ಯವನ್ನು ಮಾಡಿದಾಗ ಅದಕ್ಕೆ ನಮಗೆ ತಕ್ಕದಾದಂತಹ ಒಂದು ಪ್ರತಿಫಲ ಖಂಡಿತವಾಗಿಯೂ ಇಲ್ಲಿ ಸಿಗ್ತಾ ಇದೆ ಎನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ. ಮುಂದೆ ಮಾಡುವ ಭಕ್ತಿಯಲ್ಲಿ ಅಹಂಕಾರ ತೋರಿದಾಗ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೀಡು ಅಂಥೇಳಿ ಐದಕ್ಕಿ ಮಾರಮ್ಮ ತನ್ನ ವಿವೇಕವನ್ನು ತೋರಿಸ್ತಾ ಇದ್ದಾಳೆ. ಭಕ್ತಿಗೆ ಪ್ರತಿಫಲವನ್ನು ಅಪೇಕ್ಷಿಸಿದಾಗ ಮಾಡಿ ನೀಡಿ ಹೋದೆನೆಂದಾಗ ಕೈಲಾಸವೇನು ಕೈಕೂಲಿಯೇ ಎನ್ನುವ ಪ್ರಶ್ನೆಯನ್ನು ಕೂಡ ಅವಳು ಮಾಡುವಂಥದ್ದು. ನಿರಾಪೇಕ್ಷ ನಿಷ್ಠಾಮ ಭಕ್ತಿ ಅನುಸರಿಸಲಿಕ್ಕೆ ಅವಳು ತನ್ನ ವಚನದ ಮೂಲಕವಾಗಿ ಇಲ್ಲಿ ನಮ್ಮೆಲ್ಲರಿಗೆ ತಿಳಿಸ್ತಾ ಇರುವಂಥದ್ದು. ನಿನ್ನೆ ವಿರಕ್ತಿ ನಷ್ಟವಾಗುವ ಮುನ್ನ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗವ ಅರಿಯಯ್ಯ ಎಂದು ಅರಿವಿನ ಮಾರ್ಗ ಅನುಸರಿಸಲು ಬೋಧಿಸ್ತಾ ಇದ್ದಾಳೆ. ಇಷ್ಟೆಲ್ಲ ಆದರೂ ಕೂಡ ಲಕ್ಕಮ್ಮ ಏರಿ ನಿಂತ ಆಧ್ಯಾತ್ಮಿಕ ನಿಲುವನ್ನು ಇಲ್ಲಿ ನಿದರ್ಶಿಸ್ತಾ ಇದ್ದಾಳೆ. ಇಲ್ಲಿ ಲಕ್ಕಮ್ಮ ಶರಣರು ಕೊಟ್ಟಂತಹ ಸ್ತ್ರೀ ಸ್ವಾತಂತ್ರ್ಯ ವೃಕ್ಷದ ಸತ್ಫಲವಾಗಿ ನಮಗೆ ಕಾಣ್ತಾ ಇರೋದನ್ನು ನಾವು ನೀವೆಲ್ಲ ಅವಳ ವಚನಗಳ ಮುಖಾಂತರ ಇಲ್ಲಿ ನೋಡ್ತಾ ಇದ್ದೇವೆ. ಮುಂದಿನ ವಚನದಲ್ಲಿ ನಾವು ನೋಡಿದಾಗ ಗರ್ವದಿಂದ ಮಾಡುವ ಭಕ್ತಿ ಅದು ದ್ರವ್ಯದ ಕೀಡು, ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ, ಅದೇ ರೀತಿ ಕೊಡದೇ ತ್ಯಾಗಿ ಎನಿಸಿಕೊಂಬುದು ಮುಡಿ ಇಲ್ಲದ ಶೃಂಗಾರ, ಜೊತೆಗೆ ದೃಢವಿಲ್ಲದ ಭಕ್ತಿ ಆಡಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ, ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗ ಮುಟ್ಟದ ಭಕ್ತಿ ಅನ್ನೋ ಮಾತನ್ನು ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ. ಹಾಗಿದ್ರೆ ನಾವು ಭಕ್ತಿ ಮಾಡುವಾಗ ಸೊಕ್ಕಿನಿಂದಲೋ, ಗರ್ವದಿಂದಲೋ, ಅಥವಾ ಶ್ರೀಮಂತಿಕೆಯ ಅಹಮ್ನಿಂದಲೋ ಮಾಡಬಾರ್ದು ಅನ್ನುವಂಥದ್ದು. ಜೊತೆಗೆ ನಡೆ ಇಲ್ಲದ ನುಡಿ ಅರಿವಿಂಗೆ ಹಾನಿ. ಒಂದೊಂದು ಸಲ ನಾವೇನು ಮಾಡ್ತೇವಪ್ಪ ಅಂತಂದರೆ ನುಡಿಯೋದು ಒಂದು, ಮಾಡೋದು ಒಂದು. ಆದರೆ ಮಹಾತ್ಮ ಗಾಂಧೀಜಿಯವರು ಹೇಳೋ ಹಾಗೆ, ವಾಟ್ ಯು ಪ್ರಾಕ್ಟೀಸ್ ಯು ಹ್ಯಾವ್ ಟು ಪ್ರೀಚ್ ಆ್ಯಂಡ್ ವಾಟ್ ಯು ಪ್ರೀಚ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಅಂದರೆ ನೀವೇನು ಹೇಳ್ತಾ ಇದ್ದೀರಿ, ಏನು ಒಂದು ಉಪದೇಶವನ್ನು ಜನರಿಗೆ ನೀಡ್ತಾ ಇದ್ದೀರಿ, ಅದರಂತೆ ತಾವು ಕೂಡ ನಡ್ಕೋಬೇಕು, ಅದೇ ರೀತಿ ಯಾವ ರೀತಿ ನಡ್ಕೊಳ್ತಾ ಇದ್ದೀರಿ ಅದೇ ರೀತಿ ಜನರಿಗೆ ಉಪದೇಶ ಮಾಡಬೇಕು ಎನ್ನುವಂಥ ಮಾತು ಇಲ್ಲಿ ನಮಗೆ ಅರಿವಿಗೆ ಬರ್ತಾ ಇದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಮಹಾತ್ಮ ಗಾಂಧೀಜಿಯವರ ಹತ್ರ ಒಮ್ಮೆ ಆಶ್ರಮದಲ್ಲಿ ಇದ್ದಾಗ ಒಬ್ಬ ತಾಯಿ ಬರ್ತಾ ಇದ್ದಾಳೆ. ಬಂದು ಒಬ್ಬ 7 ವಯಸ್ಸಿನ ಬಾಲಕನನ್ನು ಆ ತಾಯಿ ಕರ್ಕೊಂಡು ಬರ್ತಾ ಇದ್ದಾಳೆ.
ಬಂದಂತ ತಾಯಿಯ ಒಂದು ಕಂಪ್ಲೇಂಟ್ ಏನಾಗಿತ್ತಪ್ಪ ಅಂತಂದ್ರೆ ಗಾಂಧೀಜಿಯವರೇ ನನ್ನ ಮಗ ಬೆಲ್ಲವನ್ನ ಬಾಳ ತಿಂತಾನ ಎಷ್ಟು ಹೇಳಿದ್ರೋ ನನ್ನ ಮಾತ ಕೇಳವಲ್ಲ ಆ ಬೆಲ್ಲ ತಿನ್ನೋದನ್ನ ಆತ ಕಡಿಮೆ ಮಾಡಬೇಕು ದಯವಿಟ್ಟು ಅವನ ಬುದ್ಧಿ ಹೇಳ್ರಿ ಅಂತ ಆ ತಾಯಿ ಮಹಾತ್ಮ ಗಾಂಧೀಜಿಯವರಲ್ಲಿ ವಿನಂತಿ ಮಾಡ್ಕೊಳ್ತಾಳೆ ಹಾಗಿದ ಮೇಲೆ ಮಹಾತ್ಮ ಗಾಂಧೀಜಿಯವರು ಕ್ಷಣ ಹೊತ್ತು ವಿಚಾರ ಮಾಡಿ ಹೇಳ್ತಾರೆ ಆಯ್ತಮ್ಮ ನೀನು ಮುಂದಿನ ವಾರ ಬಾ ಅಂತ ಹೇಳಿ ಕಳಿಸ್ತಾರೆ ಮತ್ತೆ ಮುಂದಿನ ವಾರ ಆ ತಾಯಿ ತನ್ನ ಮಗನೊಂದಿಗೆ ಗಾಂಧೀಜಿಯವರ ಹತ್ರ ಬರ್ತಾ ಇದ್ದಾಳೆ ಮತ್ತೆ ಮಹಾತ್ಮ ಗಾಂಧೀಜಿಯವರು ಕ್ಷಣ ಹೊತ್ತು ಮತ್ತೆ ಸ್ವಲ್ಪ ಏನನ್ನೋ ಧ್ಯಾನಿಸ್ತಾ ಮುಂದಿನ ವಾರ ಮತ್ತೆ ಬರಮ್ಮ ನೀನು ಅಂತ ಅವಳನ್ನು ಕಳಿಸ್ತಾ ಇದ್ದಾರೆ ಮೂರನೇ ವಾರ ಆ ತಾಯಿ ಬಂದಾಗ ಅವರು ಆ ಬಾಲಕನಿಗೆ ಒಂದು ಉಪದೇಶವನ್ನು ನೀಡ್ತಾ ಇದ್ದಾರೆ ನೋಡಪ್ಪ ಅತಿಯಾಗಿ ಬೆಲ್ಲ ತಿನ್ನೋದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಎಷ್ಟು ಬೇಕೋ ಅಷ್ಟೇ ಬೆಲ್ಲವನ್ನು ನೀ ತಿನ್ನಬೇಕು ಅಂತ ಹೇಳಿ ಪರಿಪರಿಯಾಗಿ ಒಂದು ಪ್ರೀತಿಯಿಂದ ಉಪದೇಶವನ್ನು ಅವರು ಆ ಮಗುವಿಗೆ ಕೊಡ್ತಾ ಇದ್ದಾರೆ ತದನಂತರ ಆ ತಾಯಿ ಹೇಳ್ತಾಳೆ ಗಾಂಧೀಜಿಯವರೇ ಇದೇ ಉಪದೇಶವನ್ನು ತಾವು ನಾನು ಮೊದಲನೇ ವಾರ ಬಂದಾಗ ಅಥವಾ ಎರಡನೇ ವಾರ ಬಂದಾಗ ಕೊಡಬಹುದಾಗಿತ್ತಲ್ಲ ಮೂರನೇ ವಾರಕ್ಕೆ ತಾವು ಯಾಕೆ ಬರೋಕೆ ಹೇಳಿದ್ರಿ ಅಂದಾಗ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಏನಪ್ಪ ಅಂತಂದ್ರೆ ಮೊದಲನೇ ವಾರ ಬಂದಾಗ ನಾನು ಕೂಡ ಬಹಳವಾಗಿ ಬೆಲ್ಲವನ್ನು ತಿಂತಾ ಇದ್ದೆ ಎರಡನೇ ವಾರ ಬಂದಾಗ ಬೆಲ್ಲ ತಿನ್ನುವ ಪ್ರಕ್ರಿಯೆಯನ್ನು ನಾನು ಕೂಡ ಏನು ಮಾಡಿದೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಕಡಿಮೆ ಮಾಡ್ತಾ ಮಾಡ್ತಾ ಮೂರನೇ ವಾರಕ್ಕೆ ನೀ ಬಂದಾಗ ಆ ತಿನ್ನುವ ಒಂದು ಕೆಲಸ ಏನಿತ್ತ ಬೆಲ್ಲ ತಿನ್ನುವ ಒಂದು ಪ್ರಾಕ್ಟೀಸ್ ಏನಿತ್ತಲ್ಲ ಅದನ್ನು ನಾನು ಕಡಿಮೆ ಮಾಡ್ಕೊಂಡೆ ಇದರ ಅರ್ಥ ಏನಪ್ಪ ಅಂತಂದ್ರೆ ನಾನು ಯಾರಿಗಾದರೂ ಉಪದೇಶ ಕೊಡೋದಕ್ಕಿಂತ ಮುಂಚೆ ಮೊದಲು ಅದನ್ನು ನಾನು ಪ್ರಾಕ್ಟೀಸ್ ಮಾಡಿ ತದನಂತರ ಮತ್ತೊಬ್ಬರಿಗೆ ಉಪದೇಶ ನೀಡಬೇಕು ಎನ್ನುವಂಥದ್ದು ಮಹಾತ್ಮ ಗಾಂಧೀಜಿಯವರ ಒಂದು ಅಂಬೋಣ ಹಾಗಾಗಿ ನಡೆಯಿಲ್ಲದ ನುಡಿ ನಮ್ಮ ಅರಿವಿಗೆ ಹಾನಿಯನ್ನು ತರ್ತಾ ಇದೆ ಅಂದ್ರೆ ನೀವೇನು ನಡೀತೀರಿ ಆ ನುಡಿ ಅಥವಾ ಯಾವುದನ್ನು ನೀವು ಸರಿಯಾಗಿ ಮಾಡೋದಿಲ್ಲ ಆದರೆ ಮತ್ತೊಬ್ಬರಿಗೆ ಅದರ ಬಗ್ಗೆ ನೀವು ಉಪದೇಶವನ್ನು ಕೊಡ್ತಾ ಇದ್ದೀರಿ ಆಚಾರ ಹೇಳೋದು ಬದ್ನಿಕಾಯಿ ತಿನ್ನೋದು ಅಂತ ಹೇಳಿ ನಮ್ಮ ಆಡು ಭಾಷೆ ಒಳಗೆ ಹೇಳ್ತಾ ಇದ್ದಾರೆ ಅದು ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಅರಿವಿಗೆ ಅದು ಹಾನಿಯನ್ನು ಉಂಟು ಮಾಡ್ತಾ ಇದೆ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮತ್ತೆ ಮುಡಿ ಇಲ್ಲದ ಶೃಂಗಾರ ಮತ್ತೆ ಎರಡು ಇಲ್ಲಿ ಪ್ರತಿಮೆಗಳನ್ನು ಇಲ್ಲಿ ಐದಕ್ಕೆ ಲಕ್ಕಮ್ಮ ಇಲ್ಲಿ ಉಪಯೋಗಿಸ್ತಾ ಇದ್ದಾಳೆ ಏನಪ್ಪ ಅಂತಂದ್ರೆ ಕೊಡದೆ ತ್ಯಾಗಿ ಎನಿಸಿಕೊಂಬಳ್ದು ಅಂದರೆ ದಾಸೋಹ ಪದ್ಧತಿ ನಮ್ಮ ಶರಣರು ಮಾಡಿಕೊಂಡು ಬಂದಂತಹ ಒಂದು ಪದ್ಧತಿ ಮತ್ತೊಬ್ಬರಿಗೆ ದಾನವನ್ನು ಕೊಡೋದು ಧರ್ಮವನ್ನು ಮಾಡೋದು ಇದು ನಮ್ಮ ಜೀವನದಲ್ಲಿ ಒಂದು ಚಿಕ್ಕ ಭಾಗವಾಗಿ ಪರಿಣಮಿಸಬೇಕು ಆದರೆ ನಾವೇನು ಮಾಡ್ತೀವಿ ಏನು ಕೊಡದೆ ನಾನು ಮಹಾ ತ್ಯಾಗಿ ಅಂತ ಅನಿಸ್ಕೊಳ್ಬೇಕು ಎನ್ನುವಂಥದ್ದು ಪ್ರತಿಯೊಬ್ಬರ ಆಸೆ ಆಗಿರ್ತಾ ಇದೆ ಅದೇ ರೀತಿ ಮುಡಿಯಿಲ್ಲದ ಶೃಂಗಾರ ಶೃಂಗಾರ ಇದೆ ಆದರೆ ಮುಡಿನೇ ಇಲ್ಲ ಅಂತ ಒಂದು ಶೃಂಗಾರಕ್ಕೆ ಇಲ್ಲಿ ಅರ್ಥ ಇಲ್ಲ ಅದೇ ಜೊತೆ ಜೊತೆಗೆ ದೃಢವಿಲ್ಲದ ಭಕ್ತಿ ಭಕ್ತಿಯನ್ನು ಮಾಡ್ತೀರಾ ಆದರೆ ಆ ಭಕ್ತಿಯಲ್ಲಿ ದೃಢತೆ ಕಾಣ್ತಾ ಇಲ್ಲ ನಮಗೆ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಕಾಣ್ತಾ ಇಲ್ಲ ಅದೇ ರೀತಿ ಅಡಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ತಳ ಒಡೆದ ಒಂದು ಪಾತ್ರೆಯಲ್ಲಿ ಅಥವಾ ಮಣ್ಣಿನ ಮಡಿಕೆಯಲ್ಲಿ ಒಂದು ಸುಜಲ ಒಳ್ಳೆಯ ಜಲವನ್ನು ಅತ್ಯಂತ ರುಚಿಕಟ್ಟಾದ ನೀರನ್ನು ತುಂಬಾಕ ನಾವು ಹೇಗೆ ಪ್ರಯತ್ನ ಮಾಡ್ತಾ ಇದ್ದೀವೋ ಆದರೆ ಆ ಒಂದು ಅಡಿ ಒಡೆದ ಕುಂಭದೊಳಗೆ ನೀರನ್ನು ತುಂಬಾಕ ಸಾಧ್ಯ ಇಲ್ಲ ಅದೇ ರೀತಿ ಗರ್ವದಿಂದ ಮಾಡುವಂಥ ಭಕ್ತಿ ಕೂಡ ಏನಿದೆ ಅದು ಶಿವನನ್ನು ಮಾರಯ್ಯನನ್ನು ತಲುಪಲಾರದು ಎನ್ನುವ ಮಾತನ್ನು ಬಹಳ ಸೂಚ್ಯವಾಗಿ ಇಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾ ಹೇಳ್ತಾ ಕೊನೆಗೆ ಒಂದು ವಚನದಲ್ಲಿ ಇಲ್ಲಿ ಬಸವಣ್ಣನ ಪ್ರಸಾದವ ಕೊಂಡು ಎನ್ನ ಕಾಯ ಶುದ್ಧವಾಯಿತಯ್ಯ ಜೊತೆಗೆ ಚನ್ನ ಬಸವಣ್ಣನ ಪ್ರಸಾದವ ಕೊಂಡು ಎನ್ನ ಜೀವ ಶುದ್ಧವಾಯಿತಯ್ಯ ಮಡಿವಾಳಯ್ಯನ ಪ್ರಸಾದವ ಕೊಂಡು ಎನ್ನ ಭಾವಶುದ್ಧವಾಯಿತಯ್ಯ ಶಂಕರ ದಾಸಿಮಯ್ಯನ ಪ್ರಸಾದವ ಕೊಂಡು ಎನ್ನ ತನು ಶುದ್ಧವಾಯಿತಯ್ಯ ಜೊತೆಗೆ ಸಿದ್ದರಾಮಯ್ಯನ ಪ್ರಸಾದವ ಕೊಂಡು ಎನ್ನ ಮನ ಶುದ್ಧವಾಯಿತಯ್ಯ ಗಟ್ಟಿವಾಳಯ್ಯನ ಪ್ರಸಾದವ ಕೊಂಡು ಎನ್ನ ಪ್ರಾಣ ಶುದ್ಧವಾಯಿತಯ್ಯ ಅಕ್ಕ ನಾಗಮ್ಮನ ಪ್ರಸಾದವ ಕೊಂಡು ಎನ್ನ ಅಂತರಂಗ ಶುದ್ಧವಾಯಿತಯ್ಯ ಮುಕ್ತಾಯಕ್ಕಳ ಪ್ರಸಾದವ ಕೊಂಡು ಎನ್ನ ಬಹಿರಂಗ ಶುದ್ಧವಾಯಿತಯ್ಯ ಜೊತೆಗೆ ಪ್ರಭುದೇವರ ಪ್ರಸಾದವನ್ನು ಕೊಂಡು ಎನ್ನ ಸರ್ವಾಂಗವೂ ಶುದ್ಧವಾಯಿತಯ್ಯ ನೋಡ್ರಿ ಈ ವಚನದೊಳಗೆ ಈ ಎಲ್ಲ ಬಸವಣ್ಣ ಚನ್ನಬಸವಣ್ಣ ಮಡಿವಾಳಯ್ಯ ಶಂಕರದಾಸಿಮಯ್ಯ ಸಿದ್ದರಾಮಯ್ಯ ಗಟ್ಟಿವಾಳಯ್ಯ ಜೊತೆಗೆ ಅಕ್ಕ ನಾಗಮ್ಮ ಮುಕ್ತಾಯಕ್ಕ ಪ್ರಭುದೇವರ ಇವರೆಲ್ಲರ ಕಡೆಯಿಂದ ಅವಳು ಕಾಯವನ್ನು ಜೀವವನ್ನು ಭಾವವನ್ನು ತನುವನ್ನು ಮತ್ತು ಮನವನ್ನು ಮತ್ತು ಪ್ರಾಣವನ್ನು ಜೊತೆಗೆ ಅಂತರಂಗ ಮತ್ತು ಬಹಿರಂಗವನ್ನು ಕೂಡ ಶುದ್ಧ ಮಾಡಿಕೊಳ್ಳುವಂತಹ ಭಾವನೆಗಳನ್ನು ಅವರಿಂದ ಅವಳು ಎರವಲು ಪಡಿತಾ ಇದ್ದಾಳೆ ಇವರು ಮುಖ್ಯವಾದ 720 ಅಮರಂಗಣಗಳ ಪ್ರಸಾದವ ಕೊಂಡು ಬದುಕಿದನಯ್ಯ ಅಂದರೆ ಇವರೆಲ್ಲರಿಂದ ಅನೇಕ ಭಾವಗಳನ್ನು ಭಕ್ತಿಯನ್ನು ನಾನು ಪ್ರಸಾದವಾಗಿ ತೆಗೆದುಕೊಂಡು ಬದುಕಿದೆ ಮಾರೇಶ್ವರ ಪ್ರಿಯ ಅಮರೇಶ್ವರ ನಿಮ್ಮ ಶರಣರ ಪಾದಕ್ಕೆ
ಅಹೋರಾತ್ರಿಯಲ್ಲಿ ನಮೋ ನಮೋ ಏನು ತಿರ್ದೇನೋ ಅಂತ ಹೇಳಿ ಇಲ್ಲಿ ಒಂದು ಸರೆಂಡರಿಂಗ್ ನೇಚರ್ ಅಂದ್ರೆ ದೇವರಲ್ಲಿ ಎಲ್ಲ ಶರಣರಲ್ಲಿ ಒಂದು ಸರೆಂಡರಿಂಗ್ ಆದಂತ ಒಂದು ಸ್ವಭಾವವನ್ನು ಹೊಂದಿರತಕ್ಕಂತ ಆಯ್ದಕ್ಕೆ ಲಕ್ಕಮ್ಮ ಇಲ್ಲಿ ನಮಗೆ ನಿಜವಾಗಿಯೂ ಜೀವನಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತಾ ಇದ್ದಾಳೆ ನೋಡಿ ಸರ್ವಜ್ಞ ಹೇಳೋ ಹಾಗೆ ಸರ್ವಜ್ಞ ಎಂಬುವನು ಗರ್ಭದಿಂದ ಆದವನಲ್ಲ ಸರ್ವರಲ್ಲಿ ಒಂದೊಂದು ನುಡಿಯನ್ನು ಕಲಿತು ವಿದ್ಯಾ ಶಿಖರವನ್ನೇರಿದ ಸರ್ವಜ್ಞ ಹಾಗೆ ನಾವು ಕೂಡ ನಮ್ಮ ದಿನನಿತ್ಯದ ಜೀವನದೊಳಗೆ ಚಿಕ್ಕವರೇ ಆಗಿರಬಹುದು ದೊಡ್ಡವರೇ ಆಗಿರಬಹುದು ಯಾವುದೇ ಜಾತಿಯವರಾಗಿರಬಹುದು ಧರ್ಮದವರಾಗಿರಬಹುದು ಅವರೆಲ್ಲರಿಂದ ಒಂದೊಂದು ನುಡಿಗಳನ್ನು ಒಂದೊಂದು ಒಳ್ಳೆಯ ಸ್ವಭಾವವನ್ನು ಮೈಗೂಡಿಸಿಕೊಂಡು ಬೆಳೆದ್ವಿ ಅಂತಂದ್ರೆ ಖಂಡಿತವಾಗೂ ನಾವು ನೀವೆಲ್ಲ ಶಿವಶರಣರು ಆಗುವ ನಿಟ್ಟಿನಲ್ಲಿ ನಾವು ಸಾಗಬಹುದು ಅಂತ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ಮುಕ್ತಾಯವನ್ನು ನೀಡ್ತಾ ಇದ್ದೇನೆ ಬಸವಲಿಂಗಾಯ ನಮಃ.